ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಕರೆಕ್ಟಾಗಿ ಟೈಮ್ ಈಗ 2:30 ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಾನೇ ಸ್ನಾನ ಮುಗಿಸ್ಕೊಂಬಂದೆ. ಇಷ್ಟೊತ್ತು ನೀರಿಗೋಸ್ಕರ ವೆಯ್ಟ್ ಮಾಡಿ ನೀರೆಲ್ಲ ತುಂಬಿಸ್ಕೊಂಡು ಅದಾದಮೇಲೆ ನಾನು ಸ್ನಾನ ಮಾಡಿದೆ. ಇವಾಗ ತಾನೇ ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ, ಹಾಗಾಗಿ ನಾನು ಮಧ್ಯಾಹ್ನ ಸ್ನಾನ ಮಾಡ್ತೀನಿ. ಇವಾಗ ನನಗೆ ಬಿಸಿಲಲ್ಲಿ ತಡ್ಕೊಳೋಕೆ ಆಗೋದಿಲ್ಲ, ಬೆಳಗ್ಗೆ ಸ್ನಾನ ಮಾಡಿದ್ರೂ ಮತ್ತೆ ಮಧ್ಯಾಹ್ನ ಸ್ನಾನ ಮಾಡಿಬಿಡ್ತೀನಿ. ಇವತ್ತು ವಾರ ಏನಿಲ್ಲಲ್ಲ, ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಇವತ್ತು ಸ್ನಾನ ಮಾಡಿಕೊಂಡೆ. ಮತ್ತು ಮಕ್ಕಳಿಗೂ ಕೂಡ ಲೇಟಾಗಿ ಸ್ನಾನ ಮಾಡಿಸ್ದೆ. ಇವಾಗ ಸ್ನಾನ ಮಾಡಿಸಿ ಅವ್ರಿಗೆ ಊಟ ಮಾಡಿಸಿ ಅವರು ಹೊರಗಡೆ ಆಟಾಡ್ತಾ ಇದ್ದಾರೆ. ಇವಾಗ ನಂದು ಸ್ನಾನ ಆಯಿತು, ಇನ್ನೂ ಊಟ ಆಗಿಲ್ಲ, ಊಟ ಮಾಡಬೇಕು. ಹಾಗೇ ಮತ್ತೆ ನೋಡಿ, ಇದು ಏನು ಗೊತ್ತಾ, ಇವಾಗ ಬೇಸಿಗೆಗಾಲ ಅಲ್ಲ, ಬೇಸಿಗೆಗಾಲ ಆಗಿರೋದ್ರಿಂದ ಆದಷ್ಟು ಮಕ್ಕಳಿಗೆ ಹರಳೆಣ್ಣೆಯನ್ನು ಹಚ್ಚಿ, ಮತ್ತು ನೀವು ಕೂಡ ಹಚ್ಕೊಳ್ಳಿ, ದೊಡ್ಡವರಾದರೂ ಕೂಡ ಹರಳೆಣ್ಣೆ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ದೇಹ ತಂಪಾಗಿರುತ್ತೆ. ಹಾಗೆ ತಂಪಾಗಿರುವಂಥ ಪದಾರ್ಥಗಳನ್ನ ತಿನ್ನೋದ್ರಿಂದನೂ ಕೂಡ ನಮ್ಮ ದೇಹ ತಂಪಾಗಿರುತ್ತೆ. ಇವಾಗ ತುಂಬ ಬಿಸಿಲು ಜಾಸ್ತಿ ಆಗಿದೆ, ಅದರಲ್ಲೂ ಕೂಡ ಈ ಉತ್ತರ ಕರ್ನಾಟಕ ಅಂತಂದೇನಿದೆ, ರಾಯಚೂರು, ಗುಲ್ಬರ್ಗ ಆ ಕಡೆ ಎಲ್ಲ ಕೂಡ ತುಂಬ ಬಿಸಿಲಾಗ್ಬಿಟ್ಟಿದೆ, ಕಲಬುರಗಿ ಆ ಕಡೆ ಎಲ್ಲ. ಇವಾಗ ಒಂದು ನ್ಯೂಸ್ ಕೇಳಿದೆ, ಅದು ತುಂಬ ಅಂದರೆ ನಿನ್ನೆ ಕೇಳಿದೆ ನಾನು ನ್ಯೂಸು, ಅದು ಸ್ವಲ್ಪ ನಂಗೆ ಬೇಜಾರಂತ ಅನ್ನಿಸ್ತು. ಏನಂತ ಅಂದರೆ, ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಂಥ ಒಂದು ಭಕ್ತಾದಿ ಸ್ವಲ್ಪ ಬಿಸಿಲಲ್ಲಿ ನಡೆದು ಅವರು ಕೂಡ ಫುಲ್ ಸುಸ್ತಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರಂತ ಹೇಳಿಬಿಟ್ಟು, ಸೊ ಅವರು ತೀರ್ಕೊಂಡಿದ್ದಾರಂತ ಹೇಳಿಬಿಟ್ಟು ಹಾಕಿದ್ರು. ಅದು ಸ್ವಲ್ಪ ಬೇಜಾರಾಯ್ತು ನನಗೆ. ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾರಂತ ಗೊತ್ತಿತ್ತು, ಬಟ್ ಏನಂತಾರೆ ಇವಾಗ ಯುಗಾದಿ ಟೈಮಲ್ಲಿ ಅಲ್ಲಿ ಜಾತ್ರೆ ನಡುತ್ತೆ, ಮತ್ತು ಶಿವರಾತ್ರಿ ಟೈಮಲ್ಲಿ ಎರಡೂ ಟೈಮಲ್ಲಿ ಜಾತ್ರೆ ನಡುತ್ತೆ, ಎರಡೂ ಟೈಮಲ್ಲೂ ಕೂಡ ಪಾದಯಾತ್ರೆ ಹೋಗ್ತಾರೆ. ಯುಗಾದಿ ಟೈಮಲ್ಲಿ ಮಾತ್ರ ನಮ್ಮ ಕರ್ನಾಟಕದವರು ಜಾಸ್ತಿ ಜನ ಪಾದಯಾತ್ರೆ ಹೋಗ್ತಾರೆ, ಅದರಲ್ಲೂ ಕೂಡ ರಾಯಚೂರು ಆ ಕಡೆಯಿಂದ ತುಂಬ ಜನ ಹೋಗ್ತಾರೆ. ಮತ್ತು ಇನ್ನೊಂದು ಏನಂದರೆ, ಒಂದು ತಿಂಗಳಿಂದಲೂ ಕೂಡ ಶ್ರೀಶೈಲಕ್ಕೆ ಪಾದಯಾತ್ರೆಗೋಸ್ಕರ ಅವ್ರು ನಡೀತಾ ಇರ್ತಾರೆ, ತುಂಬಾ ಜನ ನಡೀತಾ ಇರ್ತಾರೆ ಇನ್ನು ಬಿಸಿಲಲ್ಲೂ ಕೂಡ. ಈ ಥರ ಆಗಿರೋದು ನಮ್ಗೆ ತುಂಬ ಸ್ವಲ್ಪ ಬೇಜಾರಾಯಿತು. ಮತ್ತು ಹಾಗೆ ಕಲಬುರಗಿಲೂ ಕೂಡ ಒಬ್ಬರು ಏನಂತಾರೆ, ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಡೆತ್ ಆಗಿದ್ದಾರೆ ಬಿಸಿಲಿಂದ ಅಂತ ಹೇಳಿ ಅದನ್ನು ಕೂಡ ನೋಡಿದ್ವಿ. ಸ್ವಲ್ಪ ಬೇಜಾರಾಗ್ತಾ ಇದೆ, ಹಾಗಾಗಿ ಸ್ವಲ್ಪ ಮಕ್ಕಳನ್ನ ಮತ್ತು ದೊಡ್ಡವರಾದರೂ ನಾವು ಕೂಡ ಸ್ವಲ್ಪ ಕೇರ್ ತೊಗೊಳೋದು ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಇರೋ ಬಿಸಿಲು ಆ ರೀತಿ ಇದೆ, ಹಾಗಾಗಿ ಆದಷ್ಟು ನೀರನ್ನು ಮತ್ತು ಒಂದಷ್ಟು ಹಣ್ಣು ಅದನ್ನೆಲ್ಲ ತಿನ್ನೋದು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ಹಾಗಾಗಿ ಆದಷ್ಟು ನಾವು ಸ್ವಲ್ಪ ಹಣ್ಣು, ಸ್ವಲ್ಪ ತಂಪಾಗಿರುವಂಥದ್ದು ಮಜ್ಜಿಗೆ, ರಾಗಿ ಗಂಜಿ, ಇವಾಗ ಹಳೆ ಕಾಲದಲ್ಲಿ ಇದ್ದಂಥದ್ದು ಇದೆಲ್ಲ, ರಾಗಿ ಗಂಜಿ ಕುಡಿಯೋದು, ರಾಗಿ ಮುದ್ದೆ ತಿನ್ನೋದು, ಅದೆಲ್ಲ ಅಟ್ಲೀಸ್ಟ್ ಮುದ್ದೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ರಾಗಿ ಗಂಜಿ ಮಾಡ್ಕೊಳ್ಳಿ. ಹಾಗೆಯೇ ಏನಂತಾರೆ, ಕಾಮ್ ಕಸ್ತೂರಿ ಬೀಜ ಅಂತ ಹೇಳ್ತೀವಲ್ವಾ, ಅದನ್ನು ಕೂಡ ನೆನೆ ಇಟ್ಕೊಂಡು ಕುಡೀರಿ. ಹಾಗೆ ಮಜ್ಜಿಗೆ ಜಾಸ್ತಿ ಯೂಸ್ ಮಾಡಿ, ಮೊಸರನ್ನ ಜಾಸ್ತಿ ತಿನ್ನಿ ಊಟದಲ್ಲಿ. ಹಾಗೆ ನೀರನ್ನ ಸಾಕಷ್ಟು ಕುಡೀರಿ. ಹಾಗೆ ಗ್ಲೂಕೋಸ್ ಪೌಡ್ರನ್ನ ಯಾವಾಗಲೂ ಕೂಡ ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಿ. ಮಧ್ಯಾಹ್ನ ಟೈಮಲ್ಲಿ ಮಕ್ಕಳು ಆಟಾಡ್ತಾ ಇದ್ರು ಕೂಡ ಮಕ್ಕಳು ಬಾಯಲ್ಲಿ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ತಿನ್ನೋದಕ್ಕೆ ಹೇಳಿ. ಮತ್ತು ಇನ್ನು ಮನೇಲಿರೋರು ಕೂಡ ನಾವು ನಮ್ಗೆ ಹುಷಾರಿದ್ರು ಹುಷಾರಿಲ್ಲಾಂದ್ರೂ ಕೂಡ ಗ್ಲೂಕೋಸ್ ಪೌಡ್ರನ್ನ ತಿಂತಾ ಇದ್ರೆ ಒಳ್ಳೇದಂತ ಹೇಳ್ತಾರೆ ನನ್ಗೆ. ಯಾಕಂದ್ರೆ ಮೊನ್ನೆ ನಾನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋದ್ನಲ್ವಾ, ಅವರೇ ನಂಗೆ ಸಜೆಸ್ಟ್ ಮಾಡಿದ್ರು, ಇವಾಗ ಬಿಸಿಲು ತುಂಬ ಜಾಸ್ತಿ ಇದೆಯಮ್ಮ, ಅದರಲ್ಲೂ ಕೂಡ ನಿಂಗೆ ಲೋ ಬಿ ಪಿ ಅಂತ ಹೇಳ್ತೀಯ, ಹಾಗಾಗಿ ನಿಂಗೆ ಗ್ಲೂಕೋಸ್ ಪೌಡ್ರನ್ನ ಮನೇಲಿ ಸ್ಟಾಕ್ ಆಗಿ ಇಟ್ಕೊಂಡಿರು, ನೀನು ಯಾವಾಗಲೂ ಕೂಡ ನಕ್ಕೋ. ಮತ್ತು ನೀನೊಬ್ಳೆಲ್ಲ ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು, ಬೇಸಿಗೆಗಾಲದಲ್ಲಿ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದ್ದಾವೆ ಅಂತ ಹೇಳಿದ್ದಕ್ಕೆ ನಾನು ಅದನ್ನು ಕೂಡ ನಾನು ತಂದು ಇಟ್ಕೊಂಡಿದ್ದೀನಿ. ಆದಷ್ಟು ಅದನ್ನು ಕೂಡ ಮಾಡಿ, ಮತ್ತು ಊಟ ಮಾಡೋದಕ್ಕಾಗಿಲ್ಲಂದ್ರೂ ಕೂಡ ಜ್ಯೂಸು ಆ ಥರ ದಾಳಿಂಬೆ ಹಣ್ಣಿನ ಜ್ಯೂಸು, ಕಲ್ಲಂಗಡಿ ಹಣ್ಣಿನ ಜ್ಯೂಸು ಯಾವುದು ಸಿಗುತ್ತೋ ಅದನ್ನು ಕುಡೀರಿ. ಮತ್ತು ಅದು ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಮೊಸರು ಮಜ್ಜಿಗೆ ಈ ರೀತಿ ತೊಗೊಳೋದ್ರಿಂದ ನಮ್ಗೆ ದೇಹಕ್ಕೆ ಕೂಡ ತಂಪಾಗಿರುತ್ತೆ, ಮತ್ತು ನೀರಿನಂಶನೂ ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಈ ಥರದ ಊಟ ತಿನ್ನಿ. ಮತ್ತು ಇವಾಗ ನಾನು ಊಟ ಮಾಡೋಣ ಅಂದ್ಕೊಂಡೆ, ಜಸ್ಟ್ ಈಗ ತಾನೇ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆಯವರು ಫೋನ್ ಮಾಡಿದರು, ಹೊರಗಡೆಯಿಂದ ತರ್ತೀನಿ ಪಾರ್ಸಲ್ ಅಂತ ಹೇಳ್ಬಿಟ್ಟು. ತುಂಬ ದಿನ ಆದಮೇಲೆ ಪಾರ್ಸಲ್ ತರ್ತಾ ಇರೋದು ಅವರು, ನಿಜವಾಗ್ಲೂ ನಾನು ಎಷ್ಟೋ ಸಲ ಹೇಳಿದರೂ ಕೂಡ ತಂದಿಲ್ಲ, ಈ ಸಲ ಯಾಕೋ ತರ್ತೀನಿ ಅಂತ ಅವ್ರಾಗ ಅವರು ಫೋನ್ ಮಾಡಿದ್ದಾರೆ. ನೋಡೋಣ ಏನು ತರ್ತಾರೆ ಅಂತ ಹೇಳಿಬಿಟ್ಟು ನಾನು ಬಂದಮೇಲೆ ನಾನು ತೋರಿಸ್ತೀನಿ. ಈಗ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಸ್ವಲ್ಪ ಹೊತ್ತಾದರೂ ಹೊರಗಡೆ ಕುತ್ಕೊಂಡು ಆಟಾಡೋಣ ಅಂದ್ಕೊಂಡು ಇಲ್ಲಿ ಹೊರಗಡೆ ಮೂವರು ಕುತ್ಕೊಂಡು ಆಟಾಡ್ತಾ ಇದ್ದೀವಿ. ಏನಂದರೆ, ನಾರ್ಮಲ್ ನಾವು ಚಿಕ್ಕವರಿದ್ದಾಗೆಲ್ಲ ಆಟಾಡ್ತಾ ಇದ್ವಲ್ವ, ಅಂಚೆ ಮಂಚೆ ಆ ಥರದ್ದು ಆಟನ ಆಟಾಡ್ತಾ ಇದ್ವಿ. ನೋಡೋಣ ನನ್ನ ಮಗನಿಗೆ ಬರುತ್ತೋ ಇಲ್ವಾ ಅಂತ ನೋಡ್ತಾ ಇದ್ದೆ, ಬಟ್ ಅವನಿಗೆ ಬರ್ತಾ ಇರಲಿಲ್ಲ. ಏನಂದರೆ ಎಲ್ಲ ರಾಂಗ್ ಎಲ್ಲ ಹೇಳ್ತಾ ಇದ್ದೆ, ಬಟ್ ಹೇಳೋದೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೆ, ಬಟ್ ಕೈಯಿಂದ ಇದು ಮಾಡೋದು ಅವನಿಗೆ ಸ್ವಲ್ಪ ರಾಂಗ್ ಬರ್ತಾ ಇತ್ತು. ನಾನು ಸರಿ ಆಯಿತು ಆಟಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ಆಟಾಡ್ತಾ ಇದ್ವಿ.
ಒಳಗಡೆ ಕೂತ್ಕೊಂಡು ಆಟಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಹೊರಗಡೆ ಗಾಳಿ ಕೂತ್ಕೊಂಡು ಆಟಾಡ್ತಾ ಇದ್ದೀವಿ. ಇಲ್ಲಾಂತ ಹೇಳಿದರೆ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ಬಿಸಿಲಲ್ಲಿ ಹೋಗಿಬಿಟ್ಟು ಆಟಾಡೋದಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಅವ್ರ ಪಪ್ಪ ಬರೋವರೆಗೂ ಇಲ್ಲಾಂತ ಹೇಳಿದ್ರೆ ಹೊರಗಡೆ ಹೋಗಿಬಿಡ್ತಾರೆ ಬಿಸಿಲಲ್ಲಿ ಅಂದ್ಕೊಂಡು ನಾನು ಇಲ್ಲಿ ಕೂರಿಸ್ಕೊಂಡು ಆಟಾಡಿಸ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಮಕ್ಕಳನ್ನ ಹಿಡಿಯೋದು ತುಂಬಾ ಒಜ್ಜಿ ಅಂತ ಹೇಳ್ಬೋದು. ಯಾಕಂದರೆ ಅವರು ಹೇಳೋ ಮಾತನ್ನ ಕೇಳಲ್ಲ, ಬರೀ ಆಟ ಆಡೋದ್ರಲ್ಲೇ ಇರ್ತಾರೆ. ಹೋಮ್ವರ್ಕ್ ಎಲ್ಲ ಕೊಟ್ಟಿರ್ತಾರೆ ಬಟ್ ಅವರು ಹೋಮ್ವರ್ಕ್ ಮಾಡೋದಿಲ್ಲ. ನಾವೇ ಬಲ್ಲುವಂಥದ್ದಿಂದ ಹೋಮ್ವರ್ಕ್ ಮಾಡು ಮಾಡು ಅಂತ ಹೇಳಬೇಕು. ಅದಾದಮೇಲೆ ಹೋಮ್ವರ್ಕ್ ಮಾಡ್ತಾರೆ, ಇಲ್ಲ ಅಂತ ಹೇಳಿದರೆ ಅದೂ ಇಲ್ಲ, ನಮ್ಮ ಕೈಯಲ್ಲೇ ಮಾಡಿಸೋದಾದ್ರೂ ಗ್ಯಾರಂಟಿ. ಅವರು ನನ್ನ ಅದರಲ್ಲೂ ನನ್ನ ಮಗ ಮಾತ್ರ ಹಾಗೇ, ಒಂದೊಂದು ಸಲ ಮಾತ್ರ ಅವನು ಇಲ್ಲ ಮಾಡು ಅಂತ ತುಂಬ ಸ್ಟ್ರಿಕ್ಟಾಗಿ ಹೇಳಿದರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾನೆ. ಇದು ನಾವು ಚಿಕ್ಕವರಿದ್ದಾಗೆಲ್ಲ ಆಟಾಡ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಇದು ಗೊತ್ತೋ ಗೊತ್ತಿಲ್ವೋ ಅಂತ ಹೇಳಿ ನನಗೆ ಡೌಟ್ ಇತ್ತು. ಆದರೆ ಯಾವಾಗಲಾದರೂ ಒಂದೊಂದ್ಸಲ ಅವ್ರನ್ನ ಕೂರಿಸ್ಕೊಂಡು ಆಟಾಡ್ತಾ ಇದ್ದನಲ್ವ, ಅದನ್ನು ನೆನ್ಪಿಟ್ಕೊಂಡು ಅವನು ಆಟಾಡ್ತಾ ಇದ್ದಾನೆ. ನಾವೇನು ಕಲ್ತಿದ್ದೀವೋ ಅಥವಾ ನಾವೇನು ಆಟಾಡ್ತಾ ಇದ್ವೋ ಅದನ್ನು ಮಕ್ಕಳಿಗೆ ಕಲಿಸಿದ್ರು ಕೂಡ ಒಳ್ಳೇದಲ್ವ, ಅದನ್ನು ಬಿಟ್ಟು ಬರೇ ಅವ್ರ ಮೊಬೈಲಲ್ಲೇ ಅಡಿಕ್ಟ್ ಆಗಿಬಿಡ್ತಾರೆ. ನಾವು ಕೆಲವೊಂದಷ್ಟು ಗೇಮ್ಸ್ ಎಲ್ಲ ಆಟಾಡ್ತಾ ಇದ್ವಲ್ವ, ಕುಂಟಬಿಲ್ಲೆ ಮತ್ತು ಈ ರೀತಿ ಅಂಚೆ ಮಿಂಚೆ ಇಲ್ಲಾಂದರೆ ಕೆರೆ ದಡ ಆ ಥರದ್ದು ಆಡ್ತಾ ಇದ್ವಿ. ಆಮೇಲೆ ತುಂಬ ಗೇಮ್ಸ್ನೆಲ್ಲ ಆಟಾಡ್ತಾ ಇದ್ವಿ. ಮತ್ತು ಟ್ರೀ ಟ್ರೀ ಅಂತ ಹೇಳಿ ಆಟಾಡ್ತಾ ಇದ್ವಿ ಅಂದರೆ ಒಂದು ಮರನ ಹಿಡ್ಕೋಬೇಕು, ಆ ಮರದಿಂದ ಇನ್ನೊಂದು ಮರಕ್ಕೆ ಹೋಗಬೇಕಾದ್ರೆ ಯಾರಾದರೂ ಒಬ್ಬರು ಔಟ್ ಆಗಿರ್ತಾರಲ್ವ, ಅವರು ಅಕಸ್ಮಾತ್ ಮರದಿಂದ ಮರಕ್ಕೆ ಹೋಗೋ ಟೈಮಲ್ಲಿ ಯಾರಾದರೂ ಮುಟ್ಟಿದರೆ ಅವ್ರು ಔಟ್ ಆಗ್ತಾಯಿದ್ರು. ಆ ರೀತಿ ಗೇಮ್ಸ್ನೆಲ್ಲ ಆಟಾಡ್ತಾ ಇದ್ವಿ. ಬಟ್ ಇವಾಗ ಅದೆಲ್ಲ ಸಿಗೋದು ಕಷ್ಟನೇ, ಯಾಕಂದರೆ ನಮ್ಮ ಬೀದಿಲೇ ಹೇಳಬೇಕಂದ್ರೆ ಒಂದು ಮರನೂ ಕೂಡ ಇಲ್ಲ. ಹಾಗಾಗಿ ಆ ಥರ ಗೇಮ್ಸ್ನೂ ಕೂಡ ಆಡ್ಸೋದಕ್ಕಾಗೋದಿಲ್ಲ. ಮತ್ತು ಹಾಗಾಗಿ ಹೀಗೆ ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡೆ ನಾನು ಈ ಥರ ಗೇಮ್ಸ್ನೆಲ್ಲ ಆಟಾಡಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅವ್ರ ಪಪ್ಪನೂ ಕೂಡ ಇವಾಗ ಬಂದರು. ಏನು ತಂದಿದ್ದಾರಂತ ನಾನು ಈಗ ತೋರಿಸ್ತೀನಿ ನೋಡಿ. ಮನೆ ಹತ್ರನೇ ನಾನು ತುಂಬ ಚೆನ್ನಾಗಿದೆ ಒಂದು ಹೋಟೆಲು, ದೇವಣ್ಣ ಹೋಟೆಲ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಮಧ್ಯಾಹ್ನ ಟೈಮಲ್ಲಿ ಈ ರೀತಿ ತಿಂಡಿ ಎಲ್ಲ ಫೇಮಸ್ಸು, ಎಲ್ಲ ಬೆಳಗ್ಗೆ ಟೈಮಲ್ಲಿ ಇರುತ್ತೆ. ಬಟ್ ಈ ಒಂದು ಹೋಟೆಲಲ್ಲಿ ಮಾತ್ರ ಪಲಾವ್, ಮೊಸರನ್ನ ಅಂತೀವಲ್ವ ಅದು, ಆಮೇಲೆ ಪಾಲಕ್ ರೈಸು, ಆಮೇಲೆ ಬಿಸಿಬೇಳೆಬಾತು, ಆಮೇಲೆ ಗೀ ರೈಸು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅದನ್ನು ಇವಾಗ ತಂದಿದ್ದಾರೆ. ಮತ್ತು ಮಿರ್ಚಿ ಜೊತೆಗೆ ಸೂಪರಾಗಿರುತ್ತೆ. ಮತ್ತು ವಡ ಅದೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಡೋಗ್ತಾರೆ, ಅಷ್ಟು ಫೇಮಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ವ್ಯಾಪಾರ ಕೂಡ ಅವ್ರಿಗೆ ಆಗುತ್ತೆ. ಇವತ್ತು ಮಧ್ಯಾಹ್ನದ ಊಟನ ನಾವು ಇವತ್ತು ಹೊರಗಡೆಯಿಂದನೇ ತರಿಸ್ಕೊಂಡ್ವಿ. ಮಕ್ಕಳು ಕೂಡ ಇದರಲ್ಲಿ ನಮ್ಮ ಜೊತೆನೇ ತಿಂತಾರೆ. ನೋಡಿ ಮಿರ್ಚಿ ಎಷ್ಟು ಸೂಪರಾಗಿದೆ, ನೋಡ್ತಾ ಇದ್ರೇ ತಿನ್ನಬೇಕಂತ ಅನ್ನಿಸ್ತಾ ಇದೆ. ತುಂಬ ಬಿಸಿ ಬಿಸಿ ಅಂತ ಕೂಡ ಇದೆ. ಏನು ತಂದಿದ್ದಾರೆ ಅಂದರೆ ಗೀ ರೈಸು ಮತ್ತು ಪಲಾವ್ ತಂದಿದ್ದಾರೆ ಮಕ್ಕಳಿಗೋಸ್ಕರ. ಮತ್ತು ಆಗಲೇ ಭ್ರಮರ ಆಜೆ ಇಬ್ಬರು ಕೂಡ ಊಟ ಮಾಡಿದರು. ನಾನು ಇನ್ನೂ ಊಟ ಮಾಡಿರಲಿಲ್ಲ, ಮಾಡಬೇಕಿತ್ತಲ್ವ, ಇನ್ನೂ ಕೂಡ ಊಟ ಮಾಡಿರಲಿಲ್ಲ. ಹಾಗಾಗಿ ಜಸ್ಟ್ ಒಂದೊಂದು ಪ್ಲೇಟ್ ತೊಗೊಂಬ, ಅಕಸ್ಮಾತ್ ತಿನ್ನೋದಿದ್ರೆ ಮಕ್ಕಳಿಗೂ ತಿನ್ನಿಸಿ ನಾವು ತಿನ್ನೋಣ ಅಂತ ಹೇಳಿದ್ದೆ. ಹಾಗಾಗಿ ಒಂದೊಂದು ಪ್ಲೇಟ್ ಅಷ್ಟೇ ತೊಗೊಂಬಂದಿದ್ರು, ಇಲ್ಲ ಅಂತ ಹೇಳಿದರೆ ಇನ್ನೂ ಜಾಸ್ತಿನೇ ತೊಗೊಂಬಂದಿದ್ರು, ಜಾಸ್ತಿನೇ ತರ್ತಾ ಇದ್ದರು. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಅಕಸ್ಮಾತ್ ತಿಂದೇ ಇದ್ದರೆ ನಾವು ತಿನ್ನಲ್ಲ ಅಂತಂದು ಇದಾದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಜಸ್ಟ್ ಒಂದೊಂದು ಪ್ಲೇಟ್ ತರಿಸಿದ್ದೆ. ಪಲಾವ್ ಕೂಡ ಬಿಸಿ ಇದೆ, ಹಾಗೆ ಗೀ ರೈಸ್ ಕೂಡ ಬಿಸಿ ಇದೆ. ತುಂಬಾ ಚೆನ್ನಾಗಿರುತ್ತೆ ಗೀ ರೈಸು ಮತ್ತು ಪಲಾವು. ಮತ್ತು ಇಲ್ಲಿ ಏನು ಐಟಮ್ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಬೆಳಗ್ಗೆ ಟೈಮಲ್ಲಿ ಮಾತ್ರ ಕೇಸರಿ ಬಾತು ಅದೆಲ್ಲ ಮಾಡ್ತಾರೆ, ಅದು ಕೂಡ ಸೂಪರಾಗಿರುತ್ತೆ. ಹಾಗೆ ನೋಡಿ ಅಮ್ಮ ಮಾವಿನಕಾಯಿ ತೊಗೊಂಬಂದಿದ್ರು, ಇದನ್ನು ಮಾವಿನಕಾಯಿ ನಾಳೆಗೆ ಅಡುಗೆಗೆ ಉಪಯೋಗಿಸೋಣ ಅಂತ ಹೇಳಿಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೇ ಹಾಗೆ ಬಾಯಲ್ಲಿ ನೀರು ಬರುತ್ತೆ. ಇದನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಬಿಟ್ರೆ ತಿನ್ನೋದಕ್ಕೆ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇವಾಗ ಟೀ ಮಾಡಬೇಕು, ಅದಕ್ಕೋಸ್ಕರ ಹಾಲು ತಂದಿದ್ದೀನಿ, ಈಗ ಟೀ ಮಾಡಬೇಕು. ಹಾಗೆ ಅಲ್ಲಿ ಕಾಣ್ತಾ ಇರೋದೇನೆಂದರೆ ಕಾಯಿನ್ ಬಾಕ್ಸು, ಏನಾದರೂ ಅಂಗಡಿಗೆ ಹೋಗಿ ಬಂದಾಗ ಚೇಂಜ್ ಉಳಿದ್ರೆ ಅದರಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಇಟ್ಕೊಂಡಿದ್ದೀನಿ. ಮೇಲಿತ್ತದು, ಅದನ್ನು ತೆಗೆದುಬಿಟ್ಟು ನನ್ನ ಮಕ್ಕಳು ಕೆಳಗಡೆ ಇಕ್ಕಿದ್ದಾರೆ. ಇವಾಗ ಟೀ ಮಾಡೋದಕ್ಕಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಟೀ ಮಾಡಬೇಕಾದ್ರೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಟೀ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಹೀಟು ಜಾಸ್ತಿ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಶುಂಠಿನ ಹಾಕಿಲ್ಲ, ಶುಂಠಿ ಹಾಕ್ದೇ ಟೀ ಮಾಡಿದ್ದೀನಿ. ಇವಾಗ ಟೀ ಕೂಡ ರೆಡಿ ಆಯಿತು. ನನಗೆ ಈ ರೀತಿ ಟೀ ಮಾಡಿಕೊಂಡ್ರೇ ನನಗೆ ಇಷ್ಟ ಆಗುತ್ತೆ. ಕೆಲವೊಬ್ಬರು ಡಿಕಾಕ್ಷನ್ ಮಾಡಿಬಿಟ್ಟು ಮಾಡ್ತಾರಲ್ವ, ಅದು ಕೂಡ ಒಂದೊಂದ್ಸಲ ಏನಾದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತೀನಿ, ಹಾಲಲ್ಲೇ ಟೀ ಪೌಡರು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಟೀ ಮಾಡ್ಕೋತೀನಿ. ಒಂದು ರೀತಿ ಕೇಟಿ ಇದ್ದಂಗೆ ಇರುತ್ತೆ.
ಈ ರೀತಿ ಕುಡಿದ್ರೇ ನಂಗೆ ಕುಡ್ದಂಗೆ ಅನ್ಸೋದು. ಈ ಕಪ್ ಏನಂದರೆ ನಾನು ಕುಡಿಯಂಥ ಟೀ ಕಪ್ಪು ಚಿಕ್ಕದು, ಇದು ಅಮ್ಮಂಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅಮ್ಮ ಏನಂದರೆ ಅದ್ರ ಜೊತೆ ಮಂಡಕ್ಕಿ ಹಾಕ್ಕೊಂಡು ಅಂದರೆ ಕುಡಿತಾರೆ, ಟೇಸ್ಟು ಚೆನ್ನಾಗಿರುತ್ತೆ. ನನಗೊಂದು ರೀತಿ ಇಷ್ಟ, ಅಮ್ಮಂಗೊಂದು ರೀತಿ ಇಷ್ಟ. ನನಗೂ ಕೂಡ ಒಂದೊಂದ್ಸಲ ಏನಂದರೆ ಮಂಡಕ್ಕಿ ಹಾಕ್ಕೊಂಡು ಟೀ ಒಳಗಡೆ ಕುಡಿತೀನಿ. ಟೀ ಕುಡಿಯೋದು ಬಿಟ್ಟಿದ್ದೆ, ಇವಾಗ ಏನೋ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಚಿಕ್ಕ ಕಪ್ ತೊಗೊಂಡಿದ್ದೀನಿ. ಅದರಲ್ಲೇ ಟೀ ಕುಡಿಬೇಕು, ಆದರೂ ಕೂಡ ಅದೇನು ಪೂರ್ತಿ ಕುಡಿಯೋದಿಲ್ಲ ನಾನು. ಈಗ ಬಟ್ಟೆ ಹಾಗೆ ಮಡ್ಚೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಟೀ ಕುಡಿತಾ ಅಂದರೆ ಟೀ ಕುಡ್ದಾದ್ಮೇಲಾದರೂ ಬಟ್ಟೆ ಮಡಚಿದ್ರಾಯ್ತು ಅಂತ ಅಂದ್ಕೊಂಡೆ. ಯಾಕಂದರೆ ಬೆಳಗ್ಗೆ ಸ್ನಾನ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಾಕಿರೋದು ಎಲ್ಲ ಒಣಗಿದ್ವು, ಅದಕ್ಕೋಸ್ಕರ. ಮತ್ತು ನನ್ನ ಮಗಳು ನೋಡ್ರಿ ಇಲ್ಲಿ ಏನೋ ಪ್ಲಾಸ್ಟರ್ ತಂದು ತೋರಿಸ್ತಾ ಇದ್ದಾಳೆ. ನನಗೆ ಮೇನ್ ಏನಂದರೆ ಮೊಬೈಲಲ್ಲಿ ಬಿದ್ದೋಗುತ್ತೋ ಅನ್ನೋ ಒಂದು ಭಯ ಅಷ್ಟೇ. ಸ್ಟ್ಯಾಂಡು ಅದು ನಾವು ಇಟ್ಟಿರ್ತೀವಲ್ವ, ಒಂದು ಸ್ವಲ್ಪ ಏನಾದರೂ ಅಲ್ಲಾಡಿಸ್ಬಿಟ್ರೆ ಮತ್ತೆ ಫೋನ್ ಏನಾದರೂ ಬಿದ್ದು ಏನಾದರೂ ಹಾಳಾದರೆ ಹೇಗಪ್ಪ ಅಂತ ಹೇಳಿಬಿಟ್ಟು ನಾನು ಆದಷ್ಟು ನನ್ನ ಸ್ಟ್ಯಾಂಡ್ ಹತ್ರ ಮತ್ತು ಫೋನ್ ಇಕ್ಕಿರೋ ಕಡೆ ನಾನು ಬಿಡೋದಿಲ್ಲ ಮಕ್ಕಳನ್ನು. ಇವಾಗ ನನ್ನ ಮಗನೂ ಕೂಡ ಬಂದ, ಅವನು ಕೂಡ ಟೀ ನಾನೊಂದು ಸ್ವಲ್ಪ ಕುಡಿತೀನಿ ಅಂತಂದ. ಟೀ ಮಾತ್ರ ಕುಡಿಯೋದಕ್ಕೆ ಕೊಡಲ್ಲ, ಬಿಸ್ಕೆಟ್ ಏನಾದರೂ ಎತ್ಕೊಂಡು ತಿನ್ನೋ ಹಾಗಿದ್ದರೆ ತಿನ್ನು ಅಂತ ಹೇಳಿದೆ. ಸರಿ ಅಂತ ಹೇಳಿಬಿಟ್ಟು ಅವನು ಬಿಸ್ಕೆಟ್ ಎತ್ಕೊಂಡು ತಿಂತಾ ಇದ್ದಾನೆ. ಇದರಲ್ಲೇ ಅಂದರೆ ಅರ್ಧ ಟೀ ನನಗೆ, ಅರ್ಧ ಟೀ ಅವನಿಗೆ. ಅವನಿಗೆ ಟೀ ಕುಡಿಯೋದು ನಾನು ಅಭ್ಯಾಸ ಮಾಡಿಲ್ಲ, ಹಾಗಾಗಿ ಅವನಿಗೆ ಟೀನ ನಾನು ಜಾಸ್ತಿ ಕೊಡೋದಿಲ್ಲ. ಮತ್ತು ಟೀ ಕುಡಿದ್ರೆ ಅವನು ಊಟ ಮಾಡಲ್ಲ ಸರಿಯಾಗಿ, ಅದಕ್ಕೋಸ್ಕರ ನಾನು ಟೀನ ಅವನಿಗೆ ಅವಾಯ್ಡ್ ಮಾಡ್ತೀನಿ. ಅವನು ಬಿಸ್ಕೆಟ್ ತಿನ್ನೋಷ್ಟರಲ್ಲಿ ನಾನು ಬಟ್ಟೆಗಳಿದ್ವಲ್ಲ ಅದನ್ನು ಫಸ್ಟು ಫೋಲ್ಡ್ ಮಾಡಿಕ್ಬೇಡ, ಅಷ್ಟೊತ್ತಿಗೆ ಅವನು ಬಿಸ್ಕೆಟ್ ತಿಂದಾದಮೇಲೆ ನಾನು ಟೀ ಕುಡಿಯೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ನಾನೀಗ ಟಿ ವಿ ನೋಡ್ತಾ ಹಾಗೆ ಬಟ್ಟೆನ ತೆಗ್ದಿಕ್ತಾ ಇದ್ದೆ. ಒಂದು ಸೈಡು ನನ್ನ ಮಗಳು ಕೂತ್ಕೊಂಡು ಬಟ್ಟೆ ಮಡಿಸೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಹಾಗೆ ನನ್ನ ಮಗ ಇಲ್ಲಿ ಬಿಸ್ಕೆಟ್ ತಿನ್ಕೋತ ಕೂತಿದ್ದಾನೆ. ಈ ರೀತಿ ನಮ್ಮ ಸಂಜೆ ಟೈಮ್ ನಡೀತಾ ಇದೆ. ಆಗಲೇ ಅವರು ಟ್ಯೂಷನಿಂದ ಬಂದರು, ಅಂದರೆ 4 ಗಂಟೆಗೆ ಟ್ಯೂಷನಿಗೆ ಕಳಿಸಿದ್ದೆ, 6 ಗಂಟೆಗೆ ಟ್ಯೂಷನಿಂದ ಬಂದರು. ಟ್ಯೂಷನಿಂದ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ, ಅದಾದಮೇಲೆ 7 ಗಂಟೆ 7:30 ಇಲ್ಲಾಂದರೆ ಒಂದು 8 ಗಂಟೆ ಹಂಗೆ ಕೂತ್ಕೊಂಡ್ಬಿಟ್ಟು ಅವರು ಹೋಮ್ವರ್ಕ್ನ ಮಾಡ್ಕೋತಾರೆ, ಸ್ವಲ್ಪ ಏನಾದರೂ ಹೋಮ್ವರ್ಕ್ ಮಾಡ್ಕೋತಾರೆ. ಮತ್ತು ನೆಕ್ಸ್ಟ್ ಡೇ ಇದ್ಬಿಟ್ಟು ಮತ್ತೆ ಸ್ಕೂಲ್ ಏನೂ ಇರಲ್ವಲ್ಲ, ಆವಾಗೂ ಕೂಡ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡ್ಕೋತಾ ಇರ್ತಾರೆ. ಒಂದೊಂದು ಸಲ ಅಂತೂ ತುಂಬಾ ಕಾಡಿಸ್ತಾರೆ ಹೋಮ್ವರ್ಕ್ ಮಾಡ್ಕೊಳೋದಕ್ಕೆ. ನನಗೆ ಒಂದು ಸ್ವಲ್ಪ ಏನಂದರೆ ಹೋಮ್ವರ್ಕ್ ಮಾಡ್ಕೊಳ್ಲಿಲ್ಲ ಅಂದರೆ ಅಲ್ಲಿ ಹೋದ್ಮೇಲೆ ಓಡಿಸ್ಕೊತಾರಲ್ವ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ. ಬಟ್ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ಎಷ್ಟು ಇದು ಮಾಡ್ತಾರೆ ಅಂತ ಹೇಳಿದ್ರೆ ಹೋಗೋ ಟೈಮಲ್ಲಿ ಅವಾಗ ಹೇಳ್ತಾರೆ, ಇಲ್ಲ ನಾನು ಹೋಮ್ವರ್ಕ್ ಆಗಿಲ್ಲ, ನಾನು ಇವತ್ತು ಹೋಗಲ್ಲ, ಇವತ್ತು ಒಂದಿನ ಹೋಗಲ್ಲ, ಮನೇಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಅವಾಗ ಹೇಳ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೀವು ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ನನಗೇನು ಹೇಳಬೇಡಿ, ಸುಮ್ಮನೆ ಹೋಗ್ತಾಯಿರಿ, ಅಲ್ಲಿ ಹೋಗಿ ಹೊಡ್ತಾ ತಿನ್ನಿರಿ, ನಾನು ಹೇಳಲ್ಲ ಅಂತಂದ ಹೇಳ್ತೀನಿ. ಮತ್ತು ಅಲ್ಲೂ ಹೋದಾಗ ನನಗೊಂದು ರೀತಿ ಒಂದು ಸ್ವಲ್ಪ ನನಗೆ ಬೇಜಾರಾಗುತ್ತೆ, ಎಲ್ಲಿ ಹೊಡ್ತಾ ತಿಂತಾರೋ ಅಥವಾ ಎಲ್ಲೂ ಬೈತಾರೋ ಮ್ಯಾಮ್ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಹೋದಾಗ ನಾನೇ ಹೇಳ್ಬಿಡ್ತೀನಿ, ಇಲ್ಲ ಹೋಮ್ವರ್ಕ್ ಮಾಡ್ಕೊಳೋಕ್ಕಾಗಿಲ್ಲ ಅವನಿಗೆ, ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ತೀನಿ. ಆಮೇಲೆ ಅವರು ಕೂಡ ಸುಮ್ಮನಾಗ್ತಾರೆ. ಆದರೂ ಕೂಡ ಮ್ಯಾಮ್ ಮೇಲೆ ತುಂಬ ಭಯ ಇದೆ ನನ್ನ ಮಕ್ಕಳಿಗೆ. ಭಯ ಇದ್ದಿದ್ದಕ್ಕೇ ಅವರು ಇಷ್ಟೊಂದೆಲ್ಲ, ಪಾಪ ಮ್ಯಾಮ್ ಮೇಲೆ ಭಯ ಇದ್ದಿದ್ದಕ್ಕೇ ಅವರು ಇಷ್ಟೊಂದೆಲ್ಲ ಕಲಿಯೋದಕ್ಕೆ ಸಾಧ್ಯ ಆಗಿರೋದಂತ ಹೇಳ್ಬೋದು. ತುಂಬ ಚೆನ್ನಾಗಿ ಓದಿಸ್ತಾರೆ ಮ್ಯಾಮ್ ಹತ್ರ, ಅಂದರೆ ಟ್ಯೂಷನ್ಗೆ ಹೋಗೋ ಮ್ಯಾಮು. ಮತ್ತು ಅವರೇ ಸ್ಕೂಲಿಗೆ ಕೂಡ ಬರ್ತಾರೆ, ಅಂದರೆ ಕ್ಲಾಸ್ ಟೀಚರ್ ಅಲ್ಲ ಅವರು, ಸ್ಕೂಲಿಗೆ ಬರ್ತಾರೆ ಆ ಮ್ಯಾಮು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆಲ್ಲ. ಹಾಗಾಗಿ ನಾನು ಅವ್ನು ಸ್ಕೂಲಿಗೆ ಸೇರ್ಸೋಕ್ಕೂ ಮುಂಚೆಯಿಂದನೂ ಕೂಡ ಅಲ್ಲೇ ಜಾಯಿನ್ ಮಾಡಿದ್ದು, ಇವಾಗ ಕೂಡ ನಾನು ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಭ್ರಮರನ್ನು ಕೂಡ ನಾನು ಅಲ್ಲೇ ಹಾಕಿದ್ದೀನಿ. ಹಾಗೆ ಇವಾಗ ಅಮ್ಮ ಹೊರಗಡೆ ಹೋಗಿದ್ದರು, ಮಕ್ಕಳಿಗೋಸ್ಕರ ಜ್ಯೂಸ್ ತೊಗೊಂಬಂದರು, ಮ್ಯಾಂಗೋ ಜ್ಯೂಸ್ ತೊಗೊಂಬಂದಿದ್ರು, ಅದನ್ನು ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಟೈಮ್ ಹೇಳಬೇಕಂದ್ರೆ 8 ಗಂಟೆ, ನೈಟ್ 8 ಗಂಟೆಯಲ್ಲಿ ನಮ್ಮ ಮನೇಲಿ ಜ್ಯೂಸ್ ಪಾರ್ಟಿ ನಡೀತಾ ಇದೆ. ನೋಡಿ, ಮಕ್ಕಳು ಜ್ಯೂಸ್ ಪಾರ್ಟಿ ಮಾಡ್ತಾ ಇದ್ದಾರೆ, ತುಂಬ ಇಷ್ಟ ಅವ್ರಿಗೆ ಈ ರೀತಿ ಗ್ಲಾಸ್ ಇದರಲ್ಲಿ ಈ ಥರ ಜ್ಯೂಸ್ ಹಾಕ್ಕೊಂಡು ಕುಡಿಯೋದಕ್ಕೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಹಾಕ್ಕೊಟ್ಟಿದ್ದೀನಿ. ಅಜಯ್ ಮತ್ತು ಭ್ರಮರ ಇಬ್ಬರು ಕೂಡ ಬಂದರು, ಅವರಿಬ್ಬರಿಗೂ ಕೂಡ ಜ್ಯೂಸ್ ಕೊಟ್ಟೆ. ಅವರು ಎಲ್ಲ ಕುಡಿದು ಅವರು ಸರಿ ಹೋದ ಅಂದರೆ ಅವ್ರಿಗೆ ಸಾಕು ಅಂದಾಗ ಮಾತ್ರ ನಾವು ಕುಡಿತೀವಿ, ಅಕಸ್ಮಾತ್ ಮಿಕ್ಕಿದ್ರೆ ಇಲ್ಲ ಅಂದರೆ ಇಲ್ಲ. ಅಂದರೆ ಮಕ್ಕಳು ಖುಷಿಯಾಗಿದ್ದರೆ, ಮಕ್ಕಳು ಚೆನ್ನಾಗಿ ತಿಂದು ಉಂಡು ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ.